ಇವತ್ತಿನ ಈ ಬಜೆಟ್ ಏನಿದೆ ಎಲ್ಲ ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬ ಭಾರತೀಯನಿರ್ಬೋದು ಅಲ್ಲ ಭಾರತೀಯನಲ್ಲದೇ ಇರ್ಬೋದು ಈ ಹಿಂದಿನ ಈ ಹಣಕಾಸಿನ ಪರಿಸ್ಥಿತಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಾವು ಧೈರ್ಯವಾಗಿ ನಿಂತು ಒಳ್ಳೆ ಬಜೆಟನ್ನು ಕೊಟ್ಟಿದ್ದೇವೆ ಈ ಬಜೆಟ್ ನಾವು ನೋಡಿದರೆ ನಮ್ಮ ದೇಶ ಒಂದು ಆಡಳಿತ ಸಮೇತ ಒಂದು ಸಮೃದ್ಧಿಯಾಗಿದೆ ಅಂತಲೇ ತಿಳ್ಕೊಳ್ಳೋಂಥದ್ದು ಈಗ ನಾನೊಬ್ಬ ಪ್ರವಾಸೋದ್ಯಮ ಉದ್ಯಮಿಯಾಗಿ ಈ ಹಿಂದಿನ ಬಜೆಟ್ನಲ್ಲಿ ಅವರು ಕೊಟ್ಟಂಥ ಒಂದು ದೇಕೋ ಅಪ್ನ ದೇಶ್ ನಮ್ಮ ದೇಶವನ್ನು ನೋಡಿ ಅಂತ ಹೇಳಿ ಒಂಬತ್ತು ಸಾವಿರ ರೂಪಾಯಿ ಬಜೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ ಜೊತೆಗೆ ನಲವತ್ತೇಳು ಸಾವಿರ ಜನಗಳಿಗೆ ಮೂರು ವರ್ಷ ಸ್ಟಾರ್ಟಪ್ ಕೊಟ್ಟಿದ್ದಾರೆ ಸ್ಟೈಫಂಡ್ ಕೊಡ್ತಾ ಇದ್ದಾರೆ ಇದೆಲ್ಲ ಕಂಪೇರ್ ಮಾಡಿದಾಗ ನಮಗೆ ಇದೆ ನಮ್ಮ ಈ ಹಿಂದಿನ ಬಜೆಟ್ ಒಂದು ಸಮತೋಲನವಾಗಿದೆ ಹಾಗೂ ಒಂದು ಸಮಾಧಾನಕರ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆನೂ ನಮ್ಮ ಈ ಬಜೆಟ್ ಒಂದು ಪ್ರತಿ ಪ್ರಪಂಚದ ಮೂಲೆ ಮೂಲೆಯಿಂದ ಈ ಬಜೆಟನ್ನು ನೋಡಿದ್ದಾರೆ ಪ್ರತಿಯೊಬ್ಬರೂ ಶ್ಲಾಘನೆ ಮಾಡಿದ್ದಾರೆ ಇಲ್ಲಿ ಯಾವ ಒಂದು ಉದ್ದೇಶದೇ ಈ ಬಜೆಟ್ ಕೊಟ್ಟಿದ್ದಾರೆ ಯಾವ ಪಕ್ಷನೇ ಇರ್ಬೋದು ಯಾವ ಮತಗಳೇ ಇರ್ಬೋದು ಎಲ್ಲರಿಗೂ ಈಕ್ವಲ್ ಆಗಿ ಒಂದು ಅಪ್ಲೈ ಆಗುವಂಥದ್ದು ದೇಶದ ಅಭಿವೃದ್ಧಿ ಅಭಿವೃದ್ಧಿಗೆ ಪೂರಕವಾಗುವಂಥ ಒಂದು ಬಜೆಟ್ ಇದೆ ಈ ಬಜೆಟು ಸಮಾಧಾನಕರವಾಗಿದೆ ನಾವು ಈ ಬಜೆಟನ್ನು ಮಂಡಿದಕ್ಕೋಸ್ ಮಂಡಿಸಿದಕ್ಕೋಸ್ಕರ ಎಲ್ಲ ಜನತೆ ಪರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ಕಾರದ ಅಧಿಕಾರಿಗಳೇ ಇರ್ಬೋದು ರಾಜಕಾರಣಿಗಳೇ ಇರ್ಬೋದು ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ